ಸಮಿಶ್ರ ಸರ್ಕಾರವನ್ನ ಬೀಳಿಸೋಕೆ ನಾವು ಯಾರೂ ಕೂಡ ಯತ್ನಿಸಿಲ್ಲ. ಸರ್ಕಾರ ಉರುಳೋ ಬಗ್ಗೆ ಕಾಂಗ್ರೆಸ್ನವರಿಗೆ ಆತಂಕ ಯಾಕಿದೆ ಅನ್ನೋದು ಭಗವಂತನಿಗೆ ಗೊತ್ತು ಅಂತ ಬೆಂಗಳೂರಲ್ಲಿರುವಂತಹ ದವಳಗಿರಿ ನಿವಾಸದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಇವತ್ತೇ ಮುಗಿಯುತ್ತೆ, ಹೀಗಾಗಿ ನಾನು ಹೋಗ್ತಾ ಇಲ್ಲ. ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದ್ದೀವಿ, ಪ್ರವಾಸವನ್ನ ಶುರು ಮಾಡಬೇಕು. ಬೇರೆ ಪಕ್ಷದವರು ಬಿಜೆಪಿ ಸೇರೋಕೆ ರೆಡಿಯಾಗ್ತಿದ್ದಾರೆ. ಕಳೆದ ಲೋಕಸಭೆಯಲ್ಲಿ ದುರ್ಬಲ ಅಭ್ಯರ್ಥಿಗಳಿದ್ದಂತ ಕಡೆಯಲ್ಲಿ ಬಲಿಷ್ಠ ಅಭ್ಯರ್ಥಿಗಳನ್ನ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳಿದ್ದಾರೆ. ಪ್ರವಾಸ ಶುರು ಮಾಡಬೇಕು. ಓಡಾಟ ಈಗಾಗಲೇ ನಡೀತಾ ಇದೆ, ಚರ್ಚೆ ನಡೀತಾ ಇದೆ, ಬೇರೆ ಬೇರೆಯವರು ಪಕ್ಷಕ್ಕೆ ಬರೋಕೆ ಸಿದ್ಧ ಆಗ್ತಾ ಇದ್ದಾರೆ. 28 ಕಡೆ ಒಳ್ಳೊಳ್ಳೆ ಅಭ್ಯರ್ಥಿಗಳು ನಿಲ್ಲಿಸಬೇಕು. ಎಲ್ಲಿ ನಾವು ವೀಕ್ ಇದ್ದೇವೆ, ಓ ಸರಿ ಗೆಲ್ಲಕ್ಕಾಗಲಿಲ್ಲ, ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕೋ ಪ್ರಯತ್ನ. ಬಟ್ ಕಾಂಗ್ರೆಸ್ನವರಿಗೆ ಆತಂಕ ಶುರು ಆಗ್ಬಿಟ್ಟಿದೆ ಸರ್. ಅಲ್ಲ, ನಾನು ನಿಮ್ಮನ್ನೇ ಕೇಳ್ತೀನಿಪ್ಪ, ನಮ್ದು ಏನಿದೆ, ನಾವು 104 ಜನ ವಿರೋಧ ಪಕ್ಷದಲ್ಲಿದ್ದೇವೆ, ಅವ್ರ ಇಂಟ್ಯಾಕ್ಟಾಗಿ ಅವ್ರು ಇರುವಂತದ್ದು ಅವ್ರ ಜವಾಬ್ದಾರಿ. ಅವ್ರಿಗೆ ಯಾಕೆ ಆತಂಕ ಅಂತ ಅವ್ರಿಗೆ ಭಗವಂತನಿಗೆ ಗೊತ್ತು.